ನೋಡಿ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆಯನ್ನು ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ವಿಧಾನಸಭಾ ಚುನಾವಣೆ ನಂತರ ನಡೆದಿರತಕ್ಕಂತ ನಮ್ಮ ಮತಗಟ್ಟೆಗಳನ್ನು ಪರಿಶೀಲನೆ ಮಾಡತಕ್ಕಂತದ್ದು ಮತಗಟ್ಟೆಗಳಲ್ಲಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸತಕ್ಕಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅದರ ಮಧ್ಯೆ ಜಿಲ್ಲಾ ಸಮಾವೇಶಗಳನ್ನು ಮಾಡ್ಕೊಂಡು ಕಾರ್ಯಕರ್ತರ ಸಮಾವೇಶಗಳನ್ನು ಮಾಡ್ಕೊಂಡು ಚುನಾವಣೆಗೆ ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದೇವೆ ಅದರ ಮಧ್ಯೆ ಕಾಂಗ್ರೆಸ್ನ ಸರ್ಕಾರದ ಭ್ರಷ್ಟಾಚಾರಗಳು ರೈತ ವಿರೋಧಿ ನೀತಿಯ ವಿರುದ್ಧ ಇವತ್ತು ಇಡೀ ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ದೇವೆ ಈಗ ಏನು ಹೇಳಿಯಾಗಿ ಈಗ ರಾಜ್ಯ ಶುರು ಮಾಡಿದ್ದಾರೆ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ನೋಡಿ ಭಾರತೀಯ ಸಂಸ್ಕೃತಿ ಸನಾತನವಾಗಿರತಕ್ಕಂತ ಹಿಂದೂ ಸಂಸ್ಕೃತಿ ಭಾರತದ ಆತ್ಮ ಹಿಂದುತ್ವ ಇವತ್ತು ರಾಜಕಾರಣಕ್ಕೋಸ್ಕರ ಈ ಸನಾತನ ಸಂಸ್ಕೃತಿಯನ್ನು ಅವಹೇಳನ ಮಾಡತಕ್ಕಂತದ್ದು ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡತಕ್ಕಂತದ್ದು ಸರಿಯಲ್ಲ ಇವತ್ತು ಸ್ಟಾಲಿನ್ ಮತ್ತು ರಾಜ ಹೇಳಿರತಕ್ಕಂತ ನಾನು ತೀವ್ರವಾಗಿ ಖಂಡಿಸುತ್ತೇನೆ ವಿಶೇಷವಾಗಿ ಐಎನ್ಡಿಐಎ ನಾಯಕರು ಇದಕ್ಕೆ ಯಾಕೆ ಮೌನವಾಗಿದ್ದಾರೆ ಸ್ಟಾಲಿನ್ ಮತ್ತು ರಾಜ ಹೇಳಿರುವ ಹೇಳಿಕೆಗಳ ಬಗ್ಗೆ ಅವರ ಬದ್ಧತೆಗಳೇನು ಅಂತ ಅವರು ತಿಳಿಸಬೇಕು ನೋಡಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಚುನಾವಣೆಯನ್ನು ಪೂರ್ವ ತಯಾರಿಯನ್ನು ಮಾಡ್ಕೊಳ್ತಾ ಇದೆ ವಿಧಾನಸಭಾ ಚುನಾವಣೆ ನಂತರ ನಡೆದಿರತಕ್ಕಂತ ನಮ್ಮ ಮತಗಟ್ಟೆಗಳನ್ನು ಪರಿಶೀಲನೆ ಮಾಡತಕ್ಕಂತದ್ದು ಮತಗಟ್ಟೆಗಳಲ್ಲಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸತಕ್ಕಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಅದರ ಮಧ್ಯೆ ಜಿಲ್ಲಾ ಸಮಾವೇಶಗಳನ್ನು ಮಾಡ್ಕೊಂಡು ಕಾರ್ಯಕರ್ತರ ಸಮಾವೇಶಗಳನ್ನು ಮಾಡ್ಕೊಂಡು ಚುನಾವಣೆಗೆ ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದೇವೆ ಅದರ ಮಧ್ಯೆ ಕಾಂಗ್ರೆಸ್ನ ಸರ್ಕಾರದ ಭ್ರಷ್ಟಾಚಾರಗಳು ರೈತ ವಿರೋಧಿ ನೀತಿಯ ವಿರುದ್ಧ ಇವತ್ತು ಇಡೀ ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ದಾರೆ ಈಗ ಏನು ಹೇಳಿಯಾಗಿ ಈಗ ರಾಜ್ಯ ಶುರು ಮಾಡಿದ್ದಾರೆ ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ ನೋಡಿ ಭಾರತೀಯ ಸಂಸ್ಕೃತಿ ಸನಾತನವಾಗಿರತಕ್ಕಂತ ಹಿಂದೂ ಸಂಸ್ಕೃತಿ ಭಾರತದ ಆತ್ಮ ಹಿಂದುತ್ವ ಇವತ್ತು ರಾಜಕಾರಣಕ್ಕೋಸ್ಕರ ಈ ಸನಾತನ ಸಂಸ್ಕೃತಿಯನ್ನು ಅವಹೇಳನ ಮಾಡತಕ್ಕಂತದ್ದು ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡತಕ್ಕಂತದ್ದು ಸರಿಯಲ್ಲ ಇವತ್ತು ಸ್ಟಾಲಿನ್ ಮತ್ತು ರಾಜ ಹೇಳಿರತಕ್ಕಂತ ನಾನು ತೀವ್ರವಾಗಿ ಖಂಡಿಸುತ್ತೇನೆ ವಿಶೇಷವಾಗಿ ಐಎನ್ಡಿಐಎ ನಾಯಕರು ಇದಕ್ಕೆ ಯಾಕೆ ಮೌನವಾಗಿದ್ದಾರೆ ಸ್ಟಾಲಿನ್ ಮತ್ತು ರಾಜ ಹೇಳಿರುವ ಹೇಳಿಕೆಗಳ ಬಗ್ಗೆ ಅವರ ಬದ್ಧತೆಗಳೇನು ಅಂತ ಅವರು ತಿಳಿಸಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ